ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಎರಡನೇ ಮದುವೆ ಬಗ್ಗೆ ಗಂಗಾವತಿ ಶಾಸಕ ಇಕ್ಬಾಲ್ ಅನ್ಸಾರಿ ಈಗ ಬಾಯ್ ಬಿಟ್ಟಿದ್ದಾರೆ. ನಾನು ಗಂಡಸ್ತನದ ಕೆಲಸವನ್ನ ಮಾಡಿದ್ದೇನೆ, ನನ್ನ ಧರ್ಮದಲ್ಲಿ ಒಪ್ಪಿಗೆ ಮೇರೆಗೆ ಇನ್ನೊಂದು ಮದುವೆ ಕೂಡ ಆಗಬಹುದು, ಅದನ್ನ ಪ್ರಶ್ನಿಸಲು ನೀವ್ಯಾರು, ನಿಮ್ಮ ಧರ್ಮದಲ್ಲಿ ಅವಕಾಶ ಇದ್ರೆ ನೀವು ಕೂಡ 10 ಜನರನ್ನ ಮದುವೆ ಆಗಿ ಅಂತ ಗಂಗಾವತಿ ಮಾಜಿ ಶಾಸಕ ಪರಿಣಾಮ್ ಮನವಳ್ಳಿಗೆ ತಿರುಗೇಟನ್ನ ನೀಡಿದ್ದಾರೆ. ಚಿತ್ರನಟಿ ಪಂಚಮಿಯನ್ನ ಅನ್ಸಾರಿ ಎರಡನೇ ಮದುವೆ ಆಗಿದ್ದಾರೆ. ಆಕೆಯ ಹೆಸರಿಗೆ ಬಾರ್ ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆ ಈ ಬಗ್ಗೆ ವರದಿ ಕೂಡ ಆಗಿತ್ತು. ಯಾವಾಗ ಪರದೆ ತೆಗಿಬೇಕು ಅಂತ ನನಗೆ ಗೊತ್ತಿದೆ ಅಂತ ಅನ್ಸಾರಿ ಹೇಳಿದ್ದಾರೆ. ಜೀವನದಲ್ಲಿ ಯಾವ್ಯಾವ ಪರದೆ ಯಾವಾಗ ತೆಗಿಬೇಕು ನಾವು ಅವಾಗ ತೆಗಿತೀವಿ. ಪರಣ್ಣ ಮನವಳ್ಳಿ ಹೇಳಿದಾಗ ತೆಗಕಾಗಲ್ಲ. ಪರಣ್ಣ ಮನವಳ್ಳಿಗೆ ಏನು ಗೊತ್ತು? ಸಂಸಾರ ದಾಂಪತ್ಯ ಜೀವನ ಆತಿಗೆ ಏನು ಗೊತ್ತು? ನಾವು ಎಂದಿಗೂ ಸುಧಾರಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ. ದುಶ್ಚಟಗಳು ನಮ್ಮ ಹತ್ರ ಇಲ್ಲ. ಹತ್ರ ಹೋಗಿ ಬರ್ತಕ್ಕಂಥ ಒಂದು ಹವ್ಯಾಸ ನಮ್ದಿಲ್ಲ, ನಮ್ಮ ಸಮಾಜದಲ್ಲಿ ಸಹಿತ ಇಲ್ಲ. ಯಾರಿಗಾದರೂ ನಾವು ಮದುವೆ ಮಾಡಿಕೊಂಡ್ರೆ ನಮ್ಮ ಸಮಾಜದಲ್ಲಿ ಅದರ ಅಪ್ಪಣೆ ಇರ್ತದೆ ಹೊರತಾಗಿ ಅಪ್ಪಣೆ ಇರಲ್ಲ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಗಂಗಾವತಿ ಮಾಜಿ ಶಾಸಕ ಪರಣ್ಣ ಮನವಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಸರ್. ಇಕ್ಬಾಲ್ ಅನ್ಸಾರಿ ಅವರ ಈಗ ಹೇಳಿಕೆಯನ್ನ ನೀವು ಕೇಳಿರಬಹುದು, ನಾನು ಗಂಡಸ್ತನದ ಕೆಲಸ ಮಾಡಿದ್ದೀನಿ. ಪರಣ್ಣ ಮನವಳ್ಳಿ ಅವ್ರಿಗೆ ಅವ್ರಿಗೇನ್ ಗೊತ್ತಿದೆ ಇದ್ರ ಬಗ್ಗೆ, ಸಂಸಾರದ ಬಗ್ಗೆ ಅಂತ ವ್ಯಂಗ್ಯ ಆಡಿದ್ದಾರೆ. ಈ ಬಗ್ಗೆ ತಮ್ಮ ರಿಯಾಕ್ಷನ್? ನೋಡಿ, ನಾನು ವೈಯಕ್ತಿಕವಾಗಿ ಈ ವಿಚಾರವನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಎಲ್ಲಿ ಮಾತನಾಡೇ ಇಲ್ಲ. ಅದು ಅವ್ರ ವೈಯಕ್ತಿಕವಾದಂತ ವಿಚಾರ. ಅವ್ರು ಏನ್ ತೋರಿಸಿ ಎರಡರ ಮಾಡ್ಕೊಳ್ಳಿ 20 ಮಾಡ್ಕೊಂಡ್ಲಿ, ಅವ್ರಿಗೆ ವೈಯಕ್ತಿಕವಾದ ಬಿಟ್ಟದ್ದು. ಅವ್ರ ಧರ್ಮ ಅವ್ರಿಗೆಲ್ಲರಿಗೂ ಶ್ರೇಷ್ಠ, ನಮ್ದಮ್ ಧರ್ಮ ನಮಗ್ ಶ್ರೇಷ್ಠ. ಹೌದಾ? ಯಾವ್ದು ಏನ್ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಸುಮ್ನೆ ಅವರು ಏನೋ ಸಣ್ಣ ಮಾತುಗಳನ್ನ ಆಡೋದ್ರ ಮುಖಾಂತರ ಜನರಲ್ಲಿ ಅಶಾಂತಿ ಹುಟ್ಟಿಸ್ಬೇಕು, ಊರಲ್ಲಿ ಜನರಿಗೆ ತಪ್ಪು ಕಲ್ಪನೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಶಾಸಕರು ಮಾತನಾಡ್ತಾ ಇದ್ದಾರೆ. ನಾನಂತೂ ಅಂತ ವೈಯಕ್ತಿಕ ವಿಷಯದಲ್ಲಿ ಅವ್ರಿಗೆ ಕೈ ಹಾಕಿಲ್ಲ. ರಾಜಕೀಯವಾಗಿ ನಾವು ಮಾತಾಡ್ತಾ ಇದ್ವಿ ಅಷ್ಟೇ. ಇದೆಲ್ಲ ನಾವು ಸುಳ್ಳು ಸುದ್ದಿಯನ್ನ ಮಾನ್ಯ ಜನರಲ್ಲಿ ಮಾನ್ಯ ಶಾಸಕರು ಕೊಡ್ತಾ ಇದ್ದೇವೆ. ಮೊದಲಿದ್ದಲ್ಲ ಇದು, ಪ್ರತಿಯೊಂದು ಯಾವುದೇ ಒಂದು ಸಂತರು ಮಹಾತರ ಜಯಂತಿಯಲ್ಲಿ ಸಹಿತ ಅವರು ಆ ಸಮಾಜದ ಬಗ್ಗೆ ಬಿಡ್ತಾರೆ, ಬೇರೆ ಬೇರೆ ವಿಷಯ ಮಾತಾಡಿದಂತ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಅದಕ್ಕಾರ ನಾ ಹೇಳುದಿಷ್ಟೇ, ನಾವು ಅವ್ರ ವೈಯಕ್ತಿಕ ವಿಚಾರ, ಅವ್ರು ಅದನ್ನೆಲ್ಲ ಸಣ್ಣ ಮಾತಾಗ್ತದ, ಗಂಡಸ್ತನ ತೋರಿಸ್ತೀನಿ, ಇವೆಲ್ಲ ಬಹಳ ನಾವು ಸಣ್ಣತನ ಆಗ್ತದೆ ಇದು ಮಾತುಗಳು. ಹೌದಾ? ನನಗಂತ ಮಾತನಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ನಾನು ಮಾತನಾಡಿವಿಲ್ಲ. ಸರ್, ಈಗ ವೈಯಕ್ತಿಕ ವಿಚಾರ ಇರಬಹುದು ಸರ್, ಬಟ್ ಪರ್ಟಿಕ್ಯುಲರ್ ಆಗಿ ನಿಮ್ ಹೆಸರನ್ನೇ ಹೇಳಿ ಈ ರೀತಿ ವ್ಯಂಗ್ಯ ಅವ್ರಿಗೆ ಒಂದು ಭಯ ಕಾಡ್ತಾ ಇದೆ. ಇಲ್ಲಿ ಗಂಗಾವತಿಯಲ್ಲಿ ಪರಿಣಾಮನವಳರ ಚುನಾವಣೆಯಲ್ಲಿ ನಾವು ಇಬ್ರು ನಿಂತಾಗ ನಾನು ಸೋಲ್ತೀನಿ ಅನ್ನುವಂತ ಭಯ ಮಾನ್ಯ ಇಕ್ಬಾಲ್ ಅನ್ಸಾರ ಕಾಡ್ತಾ ಇದೆ, ಕಾಣಿಸ್ತದೆ. ಹಿಂಗಾಗಿ ತಪ್ಪು ತಪ್ಪು ಏನೋ ಮಾಹಿತಿ ಕೊಟ್ಟು ಸುಮ್ ಸುಮ್ನೆ ಏನೇನೋ ಒಂದೊಂದು ಕಾರ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಬೇಕು ಅಂತ ಏನಾದ್ರು ಮಾಡ್ತಿದಾರ? ಅದೇ ಉದ್ದೇಶ ಅವರಿಗೆ. ರಾಜಕೀಯವಾಗಿ ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ ತಪ್ಪು ಭಾವನೆ ಕೊಡ್ತಾರೆ. ಮತ್ತೆ ಚುನಾವಣೆ ವರ್ಷ 3-4 ತಿಂಗಳ ಚುನಾವಣೆ ನಡಿಬೇಕಾಗಿದೆ, ಸೋಲಿನ ಭಯ ಮಾನ್ಯ ಶಾಸಕರಿಗೆ ಕಾಡ್ತಾ ಇದೆ. ಅಂದ್ರೆ ಈ ಬಾರಿ ನೀವು ಎಲೆಕ್ಷನ್ ನಿಲ್ತಿದ್ದೀರಾ? ಹಾಗಾದ್ರೆ ನಾನು ಅಧ್ಯಕ್ಷತೆ ಕ್ಯಾಂಡಿಡೇಟ್, ನಾನು ಬಿಜೆಪಿ ಇಂದ, ನಾನು ಮೊದ್ಲು ಶಾಸಕನಾಗಿ 5 ವರ್ಷ ಇದ್ದೆ, ಈಗ ನಾನು ಅಧ್ಯಕ್ಷರಿದ್ದೀನಿ. ನಮ್ಮ ಹೈಕಮಾಂಡ್ ನಮ್ಮ ಹಿರಿಯರಿದ್ದಾರೆ, ನಿರ್ಧಾರ ಮಾಡ್ತಾರೆ. ಅಂದ್ರೆ ನಿಮ್ಮ ಹೆಸರಿಗೆ ಚ್ಯುತಿ ತರುವಂತಹ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ ಅಂತೀರಾ? ಬೇರೆ ಕೆಲಸನೇ ಇಲ್ಲ. ಅವ್ರು ಗುಂಡಾಗಿರಿ ಮಾಡೋದಾಗ್ಲಿ, ಅಶಾಂತಿ ಉಂಟು ಮಾಡೋದು ನಗರದಲ್ಲಿ ಅಥವಾ ನಮ್ಮ ಕ್ಷೇತ್ರದಲ್ಲಿ ಇದ್ರೆ ಮಾನ್ಯ ಇಕ್ಬಾಲ್ ಅಂತಾರೆ ಮೂಲ ಕಾರಣ. ಅವ್ರಿಗೆ ಬಹುಶಃ 4 ವರ್ಷ 8 ತಿಂಗಳು ಹೊರಗೆ ಬಂದಿಲ್ಲ, ಈಗ 4 ತಿಂಗಳು ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಚುನಾವಣೆ ವರ್ಷ ಇದು, ಅವ್ರಿಗೆ ಕೇಳ್ಬೇಕು. ಜನ ಉತ್ತರ ತಕ್ಕ ಉತ್ತರ ಕೊಡ್ತಾರೆ ಜನರು. ಓಕೆ, ಥ್ಯಾಂಕ್ ಯು ಸರ್. ಪಬ್ಲಿಕ್ ನ್ಯೂಸ್ ನೊಂದಿಗೆ ಮಾತಾಡ್ತೀನಿ.